ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಮೈತ್ರಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಕೂಡ ಕಾಲೆಳೆದಿದ್ದಾರೆ ಏನೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೇವಡಿ ಮಾಡಿದ್ದಾರೆ ಪ್ರಮುಖವಾಗಿ ಬಿಜೆಪಿ ಚಿಹ್ನೆಯಿಂದ ನಿಲ್ಲಿಸ್ತಾ ಇರೋದೇ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜೆ ಅಂತ ಹೇಳಿದ್ದಾರೆ ಇಷ್ಟು ಮಾತ್ರ ಅಲ್ಲ ನಾನಿಂತ ಬೆಳವಣಿಗೆನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ರು ಹಾಗೆ ಕುಮಾರಸ್ವಾಮಿ ಅವರ ಮೈತ್ರಿ ವಿಚಾರದ ಬಹಿರಂಗ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಸಹಜವಾಗಿ ಅಸ್ತ್ರ ಆಗಿದೆ ಈ ಬೆಳವಣಿಗೆಗಳು ನಮಗೆ ಮೊದಲಿಂದಲೇ ಇದು ಗೊತ್ತಿರೋ ವಿಚಾರ ನಾನು ನನಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ ಬಿ ಜೆ ಪಿ ಸಿಂಬಲಲ್ಲಿ ನಿಲ್ಲಿಸಿದ್ರು ದಟ್ ವಾಸ್ ದ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆ ಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲಯನ್ಸ್ ಅಂದಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ನಾನು ಅದಕ್ಕೆ ಇಂಟ್ರಫಿಯರ್ ಆಗಿ ಇಷ್ಟ ಇಲ್ಲ ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಕೆಲವು ಕಡೆ ಎರಡೆರಡು ಕ್ಷೇತ್ರದಲ್ಲಿದ್ದರು ಕೆಲವು ಕಡೆ ಒಂದೊಂದು ಕ್ಷೇತ್ರದಲ್ಲಿದ್ದರು ಅವರ ಸ್ಟ್ರೆಂತು ಅವ್ರಿಗೆ ಬೇಕಾಗಿತ್ತು ಬಟ್ ಬಿ ಜೆ ಪಿ ಸ್ಟೈಲೇ ಅದು ನೀವೇನು ಇದು ಒಂದೇ ರಾಜ್ಯದಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು ಯಾಕೆಂದರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ ಅವರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ ಇಷ್ಟು ಮಾತ್ರ ನಾನು ಡೀಟೇಲ್ಸ್ ಕೊಡ್ತಾರೆ ನೆರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಸುಕೇಶ್ ಸುಕೇಶ್ ಡಾಕ್ಟರ್ ಮಂಜುನಾಥ್ ಅವರನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಜೆ ಡಿ ಎಸ್ ನ ನಡೆಯನ್ನ ಟೀಕೆ ಮಾಡಿದ್ರೆ ಈ ಹೊತ್ತ ಲಾಭ ಜಾಸ್ತಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸ್ಪಷ್ಟ ಆಗ್ತಾ ಇದೆ ಮತ್ತೆ ಮೈತ್ರಿ ವಿಚಾರದಲ್ಲಿ ಆಗ್ತಾ ಇರೋ ಡೆವಲಪ್ಮೆಂಟ್ ಅಸ್ತ್ರವಾಗಿದೆ ನಮಗೆ ಅನ್ನೋದನ್ನ ಪ್ರತಿ ಮಾತಿನಲ್ಲೂ ಹೇಳ್ದಂಗಿತ್ತು ಖಂಡಿತ ಮಮತಾ ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಟಾರ್ಗೆಟ್ ಮಾಡೋದಕ್ಕಿಂತಲೂ ಪ್ರಮುಖವಾಗಿ ಜೆ ಡಿ ಎಸ್ನ ಟಾರ್ಗೆಟ್ ಮಾಡಿದ್ರೆ ಹೆಚ್ಚು ಲಾಭ ಅನ್ನುವಂಥದ್ದು ಒಂದು ಕಡೆಯ ಲೆಕ್ಕಾಚಾರ ಮತ್ತೆ ಜೆ ಡಿ ಎಸ್ ಒಂದು ಪ್ರಾದೇಶಿಕ ಪಕ್ಷ ಆ ಪಕ್ಷದ ವರಿಷ್ಠರು ದೇವೇಗೌಡರು ದೇವೇಗೌಡರು ಆಗಿದ್ದು ಕೂಡ ಅವರು ಹಳೆಯನನ್ನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿದ್ರು ಅನ್ನುವಂಥದ್ದೇ ಬಹುಶಃ ಕಾಂಗ್ರೆಸ್ ಪಾಲಿಗೆ ಒಂದು ಪ್ರಮುಖವಾದ ರಾಜಕೀಯ ಅಸ್ತ್ರ ಕೊಡೋದು ಅಂದ್ರೆ ಅವರ ಪಕ್ಷದ ಬಗ್ಗೆನೇ ಅವರಿಗೆ ನಂಬಿಕೆ ಇರಲಿಲ್ಲ ಅಥವಾ ಸಿಂಬಲ್ ಮೇಲೆ ನಂಬಿಕೆ ಇರಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಅವರು ಬೇರೊಂದು ಪಕ್ಷ ನಿಲ್ಲಿಸಿದರೆ ಅನ್ನುವಂಥ ರೀತಿಯಲ್ಲಿ ಮಾತಾಡುವುದು ಜೊತೆಗೆ ಇದು ಆ ಪಕ್ಷವಾಗಿ ಆ ಪಕ್ಷದ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆದಂತೆ ಕಾಣ ಇದೆ ಅವರನ್ನ ಬೇರೆ ಪಕ್ಷದಿಂದ ಅಥವಾ ಬೇರೆ ಸಿಂಬಲ್ನಿಂದ ನಿಲ್ಲಿಸಿರುವಂತದ್ದು ಅನ್ನುವಂಥದ್ದು ಯಾಕಂದ್ರೆ ಗ್ರಾಮೀಣದಲ್ಲಿ ಡಿ ಕೆ ಬ್ರದರ್ಸ್ಗೆ ನೇರವಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಟಾರ್ಗೆಟ್ ಮಾಡೋದಕ್ಕಿಂತಲೂ ಜೆಡಿಎಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಅಥವಾ ಬಿಜೆಪಿ ನಾಯಕರುಗಳು ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಮಾತನಾಡಿದಷ್ಟು ಹೆಚ್ಚು ಸೇಫ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಮಾತನಾಡುವಾಗ್ಲೂ ಕೂಡ ಅಳದಿ ತೂಗೆ ಹೆಚ್ಚಾಗಿ ಡಾಕ್ಟರ್ ವಿರುದ್ಧ ಮಾತಾಡಲಿಕ್ಕಿಂತ ಜೆಡಿಎಸ್ ವಿರುದ್ಧವೇ ನೇರ ವಾಗ್ದಾಳಿಯ ಜೊತೆಗೆ ಮೈತ್ರಿಯ ವಿಚಾರದಲ್ಲಿ ನಮ್ಗೆ ಮೊದಲೇ ಗೊತ್ತಿತ್ತು ಇಂಥವೆಲ್ಲ ಆಗ್ತವೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಇದನ್ನೇ ಮಾಡಿತ್ತು ಇಲ್ಲೂ ಕೂಡ ಜೆಡಿಎಸ್ ವಿಚಾರದಲ್ಲಿ ಅದನ್ನೇ ಮಾಡುತ್ತೆ ಅನ್ನುವಂಥ ಮಾತನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಮಮತಾ ಬ್ರೈಟ್ ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ